ಆತ್ಮೀಯ ರೈತ ಬಂಧುವರೇ ನಮಸ್ಕಾರ. ಸೊ ಕಳೆದ ವಿಡಿಯೋದಲ್ಲಿ ಈ ಜಾಗವನ್ನು ನೋಡಿರ್ತೀರ ಆಲ್ಮೋಸ್ಟು. ಸೊ ಇದಕ್ಕೆ ಜೈವಿಕ ಪೀಡನಾಶಕಗಳು ಹೊಂದುವಂಥದ್ದನ್ನ ಮಿಕ್ಸ್ ಮಾಡಿಸಿದ್ದೆ. ಸೊ ಏನಾಗಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀನಿ. ಸೊ ಬಿತ್ತನೆ ಶುಂಠಿ ಅವತ್ತು ಚೀಲಗಳು ಕಾಣಿಸ್ತಿದ್ದು. ಸೊ ಚೀಲಗಳು ಇಲ್ಲಿದೆ. ಸೊ ಬಿತ್ತನೆ ಶುಂಠಿ ನೋಡಿ, ಸಂಪೂರ್ಣವಾಗಿ ಬಿತ್ತನೆ ಶುಂಠಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊಳಕೆ ಬರ್ತಾ ಇದೆ. ಸೊ ಇದ್ರದ್ದು ಬೀಜೋಪಚಾರ ಈ ವಿಡಿಯೋದಲ್ಲಿ ತಿಳಿಸಲ್ಲ. ಸೊ ನಾನೇ ಮಾಡಿಸಿರೋದು. ಇದು ಹುಟ್ಟಾಣಿಕೆ ಬಂದಮೇಲೆ ಇದಕ್ಕೆ ಕಾರಣ ಏನು ಅಂತ ಆಮೇಲೆ ಹೇಳ್ತೀನಿ. ಎಸ್, ಸೊ ಇದು ಶುಂಠಿ ಪ್ರಾಬ್ಲಮ್ ಆಗಿದ್ದರೆ ಈ ಕಲರ್ ಆಗಿರುತ್ತೆ. ಬೀಜೋಪಚಾರ ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ನೆಕ್ಸ್ಟು ಅದಕ್ಕೆ ಅಂತಲೇ ಒಂದು ದಿವಸ ಚರ್ಚೆ ಇಟ್ಕೊಂಡು ಮಾತಾಡ್ತೀನಿ. ಸೊ ಇವತ್ತು ಸಮಯವಿಲ್ಲದ ಸಮಯ ಅಭಾವವಿಲ್ಲ ಆದ ಕಾರಣ ಸೊ ಬಿತ್ತನೆ ಶುಂಠಿ ನೋಡಿ, ಸೊ ಟಾರ್ಪಲ್ಲಿ ತೆಗೆಸ್ತೀನಿ. ಸೊ ನೀರಾವರಿ ಮಾಡ್ತಿದ್ದಾರೆ ಅಣ್ಣ. ಗಾಡಿ ಮೇಲೊಂದು ಪ್ಯಾಕ್ ಇದಿದೆ, ತಗೊಳ್ಳಿ, ತಗೊಂಬನ್ನಿ. ಅದು ಎಷ್ಟಡಿ ಎಷ್ಟಡಿ ಮಾಡಿದ್ದೀರಾ? ಹಾಂ ಅಲ್ಲ, ಹಿಂಗೆ ಹಿಂಗೆ ಎಷ್ಟಡಿ ಮಾಡಿದ್ದೀರಾ ಈ ಗೇಟ್ ವಾಲಿಂದ ಈ ಗೇಟ್ ವಾಲಿಗೆ? ಇಲ್ಲಿಗೆ 15 ಅಡಿಗೆ. ನಾನು ಕೇಳ್ತಿರೋದು ಅರ್ಥ ಆಯ್ತಾ? ಇದು 20 ಅಡಿ ಲೆಂತ್. 20 ಅಡಿ ಲೆಂತ್. ಹಾಂ, 15 ಅಡಿಗೆ ಮಾಡಿರೋದು. ಇದು ಜಟ್ಟಿಗೆ, ಜಟ್ಟಿಗೆ 15 ಅಡಿ 15 ಅಡಿ ಮಾಡಿದ್ದೀರ. ಯಾವುದು ಯಾವ್ದು ಹಾಕ್ತಿದ್ದೀರಾ ಸ್ಪ್ರಿಂಕ್ಲರು? ನಮ್ಮಲ್ಲಿ ಸಣ್ಣದು ಬರ್ತದಲ್ಲ ಈ ಥರದ್ದು. ಬಟರ್ಫ್ಲೈಯಾ ಇಲ್ಲ ಸಣ್ಣದ? ಸಣ್ಣದು. ಎಷ್ಟಾಯ್ತಲ್ಲ ಒಂದು ಎಕರೆ ಖರ್ಚು, ಪೈಪು ಇದು ಎಲ್ಲ? ಎಲ್ಲ ಟಮೋಟೋ ಬಿಲ್ ಹಾಕ್ಸ್ಬೇಕು. ಬಿಲ್ ಹಾಕ್ಸಿಲ್ಲ. ಒಂದು ಅಂದಾಜು ಅಂದಾಜು ಒಂದು ಪೈಪ್ ಒಂದು ಮತ್ತೆ ಇದ್ರದ್ದು ನಾವು ತಗೊಂಡಿರೋದೆಲ್ಲ ಸೇರಿ ಅಮೌಂಟ್ ಬಿಲ್ ಅಂತಂದ್ರೆ ಈಗ ಒಂದು ಇಲ್ಲಿಂದ ಇಲ್ಲಿಗೆ ಎಷ್ಟೆಷ್ಟು ಅಡಿ ಮಾಡ್ತಿದ್ದೀರಾ? ಇದು 30 ಅಡಿ. 30 ಅಡಿ ಬರೋದಿಲ್ಲ. ಅಲ್ಲ ಅಲ್ಲ, ಒಂದೊಂದು ಜಟ್ಟಿಂದ ಒಂದೊಂದು ಜಟ್ಟಿಗೆ 15 ಅಡಿಗೆ. ಹಿಂಗೂ 15, ಹಿಂಗೂ 15 ಮಾಡ್ತಿದ್ದೀರಾ? ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಇಲ್ಲಿ ಮಾಡಿದ್ದೀನಿ ನೋಡಿ. ಇಲ್ಲಿ 30 ಅಡಿ, ಎರಡು ಡಿಸೈಡಕ್ಕೆ 30 ಅಡಿದೆ. ಹ್ಮ್, ಎರಡು ಕೂಡ ಡಿಸೈಡು. ಇದು 30 ಅಡಿ ಅಲ್ಲಿಂದ ಅಲ್ಲೊಂದು ಜಟ್ ಬಿಡ್ತದೆ, ಅಲ್ಲಿ ಕಟ್ ಮಾಡಿದೀವಲ್ಲ ಇಲ್ಲಿ. ಹ್ಮ್, 30 ಅಡಿ. ಅದ್ರಿಂದ ಹಿಂಗೆ ಜಟ್ಟು ಈ ತರ ಮಾಡ್ಕೊಂಡು ಹೋಗಿದ್ ನಾವು. ಈ ಪೈಪ್ ಇಂದ ಈಗ ಮೈನ್ ಲೈನ್ ಇದು. ಹಾ, ಮೈನ್ ಲೈನ್ ಇದು. ಮೈನ್ ಲೈನ್ ಅಲ್ಲಿ ಅಲ್ಲಿಂದ ಅಲ್ಲಿಗೆ 15 ಅಡಿ 15 ಅಡಿ. ಆ ಗೇಟ್ ವಾಲಿಂದ ಈ ಗೇಟ್ ವಾಲ್ಗೆ, ಈ ಗೇಟ್ ವಾಲಿಗೆ 15 ಅಡಿ ಗ್ಯಾಪು. ಆ ಗೇಟ್ ವಾಲಿಂದ ಈ ಗೇಟ್ ವಾಲಿಗೆ 15 ಅಡಿ ಗ್ಯಾಪು, ಮತ್ತೆ 15 ಅಡಿ 15 ಅಡಿ. ಸೊ ಇದರಿಂದ ಇದಕ್ಕೆ ಇದರಿಂದ ಇದಕ್ಕೆ ಇಲ್ಲಿ ಇದು 15 15 ಮಾಡ್ತಿದ್ದೀರಾ? ಎಷ್ಟು ಮಾಡ್ತಿದ್ದೀರಾ ಅಂತ ಕೇಳಿದ್ದೆ ನಾನು ನಿಮ್ಮನ್ನು. ಇದು 15 ಬರ್ತದೆ ಅಂತ. 15 ಬರ್ತೀರ? ಹಾಂ, 10 ಲಕ್ಷ ಬರ್ತದೆ ಅಷ್ಟೇ. 10 ಅಡಿ. ಇದರಿಂದ ಇದಕ್ಕೆ 10 ಅಡಿ. 10 ಅಡಿ ಬರ್ಬೋದು, 10 ಅಡಿ 12 ಅಡಿ ಬರ್ಬೋದು, ಲೆಕ್ಕ ಇರಲಿ. ಹ್ಮ್, ಅಷ್ಟೇ. ನೀರು ಆನ್ ಮಾಡಿದಾಗ ಗೊತ್ತಾಗುತ್ತೆ ಪ್ರೆಸರ್ ಐತೆ ನೀರು. ಎಷ್ಟಡಿ ಕಷ್ಟಡಿ ಹಂಗೆ ಒಂದ್ ಲೆಕ್ಕ. ಅಳತೆ ಮಾಡಿ ಅದು ಪೈಪ್ ಹಂಗೆ ಅಳತೆ ಮಾಡಿ. ಪಾಪ ಪಸ್ತಾಗ ಮಾಡಾರ ಈಗ ಗೊತ್ತಾಗಲ್ಲ ಅಂತ ಅಷ್ಟೇ. ಕರೆಕ್ಟ್. 30 ಅಡಿಗೆ ಆಗಿರೋದು ಇದು. ಇದು 15 ಅಡಿಗೆ. ಇದು 15 ಅಡಿ. ಇದು ಎಷ್ಟು ಇದು ಪೈಪ್ ಎಷ್ಟೇ ಬರುತ್ತೆ? ಇದು 15 ಅಡಿ. 15 ಅಡಿ ಬರುತ್ತಾ ಪೈಪು? 15 ಅಡಿ ಕಟ್ ಮಾಡ್ರಿ ನಾವು. 15 ಅಡಿ ಒಂದ್ರಿಂದ ಒಂದ್ ಜಟ್ಟಿಗೆ 15 ಅಡಿ. ಸೊ ಇಲ್ಲಿಗೆ ಒಂದ್ ಜಟ್ ಕುಂಡಿಸ್ತಾರೆ. ಇಲ್ಲಿ ಕೂರ್ತಾರಲ್ಲ, ಇಲ್ಲಿ. ಹ್ಮ್, ಇಲ್ಲಿ ಕೂರಿಸ್ತಾರ ಒಂದ್ ಜಟ್ಟು. ಪೈಪ್ ಹಾಕಿ, ಹಾಗೆ ಪೈಪ್ ಹಾಕಿ ನೋಡಿ. 15 ಅಡಿ ಮತ್ತಿಲ್ಲಿಂದ ಇಲ್ಲಿಗೆ ಒಂದು 15 ಅಡಿ. ಬೆಡ್ ಎಷ್ಟಡಿ ಎಷ್ಟಡಿ ಮಾಡಿದ್ದೀರಾ? ಬೆಡ್ಡು ಈಗ ಸ್ವಲ್ಪ ಕೆರೆ ತುಂಬಬೇಕು. 2 ಅಡಿ 1.5 ಅಡಿ ಬರ್ತದೆ ಅಂತ ಇಟ್ಕೊಳ್ಳಿ. ತುಂಬಾ ಸಣ್ಣ ಮಾಡ್ಬಿಟ್ರಲ್ಲ ಬೆಡ್ಡ. ಬೆಡ್ಡು ಅದು ಮಿಷಿನ್ ಹೊಡಿಸಿತ್ತು. ಎಷ್ಟು ಬೆಡ್ಡು? ಅರ್ಧ ಒಂದು 2 ಅಡಿ ಅಂತ ಹೇಳಿದ್ರೆ 2 ಅಡಿ ಬರ್ತದೆ ಅಂತ. ಏ, 3 ಅಡಿನಾರು ಇರ್ಬೇಕಣ್ಣ, 2.5 ಅಡಿನಾರು ಇರಬೇಕು. ತುಂಬಾ ಸಣ್ಣ ಮಾಡ್ಬಿಟ್ರಿ, ಇಳುವರಿ ಕಡಿಮೆ ಆಗುತ್ತೆ. ಶುಂಠಿ ಒಡೆಯಕ್ಕೆ ಒಡ್ತಾ ತಾಣ ಕೈ ಹತ್ತತ್ರ ಆದ್ರೆ ಸರಿಯಾಗಲ್ಲ. ಹ್ಮ್, 2.5 ಅಡಿ ಮಾಡ್ಬೇಕು ತಾನೆ ಅಟ್ಲೀಸ್ಟ್. 4 ಅಡಿ ಮಾಡಿಸ್ತೀನಿ ನಾನು ಕೆಲವು ಕಡೆ, ಕೆಲವು ಕಡೆ 3 ಅಡಿ. 3 ಅಡಿಗಿಂತ ಕಮ್ಮಿ ನಾನು ಎಲ್ಲೂ ಮಾಡ್ಸಲ್ಲ. ಈಗ ನೋಡಿ, 2 ಸಾಲ ಹಾಕ್ತೀರಾ 1 ಸಾಲ ಹಾಕ್ತೀರಾ? ಎರಡು ಲೈನ್ ಹಾಕ್ತಿರಲ್ವಾ? ಕೊಡಿ ಇಲ್ಲಿ ಪೈಪು. ಈಗ 2 ಲೈನ್ ಬಂತು ಅಂತ ಅಂದ್ರೆ ಇಲ್ಲಿಗೊಂದು ಶುಂಠಿ ಇಡ್ತೀರಾ, ಇಲ್ಲಿಗೊಂದು ಶುಂಠಿ ಇಡ್ತೀರಾ, ಮತ್ತೆ ಇಲ್ಲಿಂದ ಇಲ್ಲಿಗೆ 1 ಅಡಿ ಅಂತೀರಾ ನೀವು? ಇಷ್ಟು ಇಡ್ತೀರಾ? ಶುಂಠಿ ಒಡ್ತ ತಾಣ ಹಾಕಿ ಜಾಗ ಎಲ್ಲೈತೆ? ಶುಂಠಿ ಒಡ್ತ ತಾಣ ಒಂದು 3 ಕೆಜಿ 4 ಕೆಜಿ ಗೆಡ್ಡೆ. ಆಮೇಲೆ ನಮಗೆ ಕೊನೆಗೆ ನಮ್ಮೇಲೆ ದೂರದು
ಇಳುವರಿ ಬರಲಿಲ್ಲ ಅಂತ. ಹಾ ನೋಡಿ, ಅಟ್ಲೀಸ್ಟ್ ಇದು ಎಷ್ಟು ಬರುತ್ತೆ ಇದು? ಹಾ ಹೋಲಿ, 2.5 ಅಡಿನಾರು ಬಾಡ್ಬೇಡ, 2 ಅಡಿ ಬಂದೈತಲ್ಲ ಬೆಡ್ಡು. ಎಂತ ಕೆಲ್ ಖರ್ಚು ಮಾಡೋದುಂಟು, ಮಾಡೋದುಂಟು, ಎಲ್ಲ ಉಂಟು. ದುಡ್ಡು ಹೆಚ್ಚಾಗಿರುತ್ತೆ ನೋಡ್ರಿ ಬೀಜ ಜಾಸ್ತಿ ಹಾಕಕ್ಕೆ. 1.5 ಅಡಿ 1.5 ಅಡಿ ಇಲ್ಲಿ ನೋಡಿ, 1/2 ಅಡಿ 1/2 ಅಡಿ ಕುತ್ಕೊಳತ್ ಬೀಜ. ಇದು ಹಿಂಗೆ ತಗೊಂಡ್ರು ಇನ್ನೊಂದ್ ಚೂರು ದೊಡ್ಡದಾಗಬೇಕಾಯ್ತು ಕಣ. ಇನ್ನೊಂದ್ ಚೂರು ಅಂದ್ರೆ ಮಿಷಿನೇ ಬಂದಿರೋದು, ಅವ್ರು ಹೊಡಿತಿದ್ದೆ ಅದೇ ಅಂತೆ. ಅದಕ್ಕೆ ಹಾಕ ಬಂದ್ಬಿಟ್ರು ಅವ್ರು ನೋಡಿ, 1/2 ಅಡಿ 1/2 ಅಡಿ ಶುಂಠಿ ಕುತ್ಕೊಳತ್ತ ರೈತರಿಗೆ. ಒಂದು ಕಾಮನ್ ಸೆನ್ಸ್ ಅಣ್ಣ, ಇಲ್ಲಿಗೊಂದು ಗುಣಿ ಹಾಕ್ತೀಯ, ಮತ್ತಿಲ್ಲಿಗೊಂದು ಹಾಕ್ತೀಯ, ಮತ್ತಿಲ್ಲಿಗೊಂದು ಹಾಕ್ತೀಯ, ಇಲ್ಲಿಗೊಂದು ಹಾಕ್ತೀಯ, ಅದು ಅರ್ಥ ತನಕ ಜಾಗ ಎಲ್ಲ ಆತು ಇವಕ್ಕೆ. ನೀವೇ ಇದು ಮಾಡ್ತಿರಲ್ವಾ? ಹ್ಮ್, ಒಂಚೂರು ಲಾಂಗ್ ಲಾಂಗೆ ಕೊಟ್ಕೊಳ್ರಿ, ಲಾಂಗ್ ಲಾಂಗ್ ಕೊಟ್ಕೊಳ್ರಿ. ಸೊ ಇಲ್ಲಿ ಜೆಟ್ ಹಾಕಿದ್ದಾರೆ. ಸೊ ಪ್ರತಿಯೊಂದು ಪೈಪ್ ಅಷ್ಟೇ 15-15 ಅಡಿ ಹಿಂಗ್ ಹಿಂಗ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇದ್ರಲ್ಲಿ 7.5 ಅಡಿ 7.5 ಅಡಿ ನೀರು ಹೊಡಿಯುತ್ತೆ. ಅದೇ 7 ಅಡಿ 7 ಅಡಿ ಹೊಡಿಬೇಕು ಜೆಟ್ಟು. ಇದು 7 ಅಡಿ 7 ಅಡಿ ಜೆಟ್ಟು. ಇಲ್ಲಿ ಜೆಟ್ ಹೊಡಿಯಕ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ 7 ಅಡಿ ಅಲ್ಲಿಂದ ತಕ್ಕ ಹೊಡಿಯುತ್ತೆ. 7.5 ಅಡಿ 7.5 ಅಡಿ ಎರಡ್ ಕಡೆಗೂ ಕವರ್ ಆಗ್ಬೇಕು. ಮತ್ತೆ ಇಲ್ಲಿಗೆ 15-15 ಅಡಿ ಅಂದ್ರೆ ಈ ಕಡೆಗೂ 7.5 ಅಡಿ ಆ ಪೈಪಿಂದ ಈ ಪೈಪಿಗೆ 15 ಅಡಿನಾ. ಈಗ ನಿಮ್ಮ ಲೆಕ್ಕಾಚಾರ, ಈ ಜೆಟ್ ಹೊಡಿಯೋದು 7.5 ಅಡಿ ಆ ಕಡೆಗೆ ಹೊಡಿಬೇಕು, ಮತ್ತೆ ಆ ಕಡೆ ಜೆಟ್ಟು 7.5 ಅಡಿ ಈ ಕಡೆಗೆ ಹೊಡಿಬೇಕು. ಹಾ, ಸೊ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅರ್ಥ ಆಗ್ದಲ್ಲ ಇರೋರು ಫೋನ್ ಮಾಡಿ ಕ್ಲಾರಿಫಿಕೇಶನ್ ಕೊಡೋಣ. 7.5 ಅಡಿ ಬೆಡ್ ಎಲ್ಲ ರೆಡಿ ಆಗಿದೆ. ಸತಿ ಕೆಳಗ್ಲೂ ಅವ್ರಿಗೂ ಹೋಗ್ಬರೋಣ ಅಣ್ಣ, ತಕ್ಕೊಂಬಂದ್ಬಿಡಿ. ಅದು ಪೈಪ್ ಇನ್ನು ಇವತ್ತು ಕಟ್ ಮಾಡ್ತಾ ಇದ್ದಾರೆ. ಬೆಡ್ಡು 20 ಅಡಿ ಮೇಲೈತೆ. ಹ್ಞೂ, ಸೊ ಹಿಂಗಿಂಗೆ ವಾಟ ಕೊಟ್ಟಿದ್ದಾರೆ. ಸೊ ನೀರು ಬಸ್ತವಂಗೆ ಬಸ್ಕಾಲ್ವೆ ಈ ಕಡೆಗೆ ಮಾಡ್ಕೊತಾರೆ. ಸೊ ಮೇಲಿಂದ ವಾಟ ಇರೋದ್ರಿಂದ ಸೊ ನೀರು ಪೂರ್ತಿ ಕೆಳಗಡೆಗೆ ಬರುತ್ತೆ. 20 ಅಡಿ 20 ಅಡಿ ಬೆಡ್ಡಿಂದ ಸಪ್ ಸಪ್ರೇಟ್ ಬರುತ್ತೆ. ಸೊ ಬೆಟ್ಟ ಎಷ್ಟು ಅಡಿ ಮಾಡಿದ್ದಾರೆ ಅಂತ ಅಂದರೆ, ಬೆಡ್ 20 ಅಡಿ 20 ಅಡಿ ಕಟ್ ಮಾಡಿಸಿದಿರಾ? ಎಷ್ಟಡಿ ಕಟ್ ಮಾಡಿಸಿದಿರಾ? 20 ಅಡಿ ಬೆಡ್ಡು. ಬಸ್ ಕಾಲುವೆ ಕೆಳಕ್ ಮಾಡ್ತೀರಾ? ಬಸ್ ಕಾಲುವೆ ಇನ್ನೊಂಚೂರು ತೋರ್ತೀರ ಹಿಂಗ ಹೋಗಿ. ಸೊ ಇದು 15 ಅಡಿ ಪೈಪ್, ಅಳತೆ ಪೈಪ್ ಅಲ್ಲ ಇದು. 15 ಬೆಡ್ಡು ಜಾಸ್ತಿ ಆಯ್ತು. ನನ್ನ ಪ್ರಕಾರ 28 ಅಡಿ ಬೆಡ್ ಆಯ್ತಿ. 28 ಅಡಿ ಆಯ್ತು, 20 ಅಡಿ ಆಗಿಲ್ಲ. ಇದೇ ನೋಡ್ರಿ, ಆ ಕಡೆ ಸಣ್ಣ ಆಗ್ಬಿಟ್ಟೈತಿ. ತೆಂಗಿನ ಮರ ನೋಡ್ಕೊಂಡ್ ಮಾಡಿದ್ರೆ ಅದು 20 ಅಡಿ ಇರಬೇಕು ನಿಮ್ದು. ಈಗ ಜಾಸ್ತಿ ಆಗ್ಬಿಡುತ್ತೆ, ನೆಕ್ಸ್ಟ್ ರೋಗ ಬಿದ್ರೆ ಕಂಟ್ರೋಲಿಂಗ್ ಕಷ್ಟ ಅಂತ ಅಷ್ಟೇ. 20 ಅಡಿ ಇರಬೇಕಷ್ಟೇ ಬೆಡ್ಡು. ಇದೆಷ್ಟು ಬಂತ ಹೇಳ್ರಿ ಈಗ? 10 ಹತ್ರ 30 ಅಡಿ ಬಂತು. ಇದು 15 ಅಡಿ ಆಯ್ತಾ? ಈಗ ಮುಂದೆ ನೋಡೋಣ ಬರ್ರಿ, ಇವಾಗ ಇದು ಬಿಡ್ರಿ, ಇದು ಪ್ರಾಬ್ಲಮ್ ಆಯ್ತೇನ ಅಂತ ತಗೊಂಡು. ಹಾ, ಉದ್ದ ಬೆಡ್ಡು. ಹದಿನೈದು 25 ಅಡಿ ಮಾಡಿದಾರ. ಹಾ, ಕೂರ್ಬೇಕಲ್ಲ.
ಇಟ್ಕೊಳ್ಳಿ ಇಟ್ಕೊಳ್ಳಿ. ಇದು ಒಂದು 20-25-28 ಬಂತು ಬೆಡ್ ನೋಡಿ. ಇದು ಕರೆಕ್ಟ್ ಆಯ್ತು 20 ಇಲ್ರಿ. ಹಾಂ ಇದು ಕರೆಕ್ಟ್ ಐತೆ. ಇದು 20 ಬೆಡ್ಡು. ಇದು ಮಾತ್ರ 20 ಬೆಡ್ ಐತೆ. ಮರ ಕೊಡಿಯುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಗರೀಬ್ ಇದ್ರೆ ಪೂರ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ ಸರಿ, 15 ಅಡಿ 15 ಅಡಿ ತಂತಿ ನುಲಿಯಲ್ವಾ? ನೀರು ವಾಟರ್ ಲೀಕ್ ಆಗಬಾರ್ದು, ತಂತಿ ನುಲಿರಿ. ಸ್ವಲ್ಪ ಗರಿ ಪೈಪ್ ಹಾಕಿರಿ. ಮೊದ್ಲು ಪ್ರಾಬ್ಲಮ್ ಏನಂದ್ರೆ ನೀರ್ ಲೀಕೇಜು. ನೀರ್ ಲೀಕೇಜ್ ಆಗ್ದಂಗ ಇರ್ಬೇಕು ಅಂತ ಅಂದ್ರೆ ತಂತಿ ನುಳಿದ್ ಬಿಡಿ. ಯಾಕೆ ಅಂದ್ರೆ ಶುಂಠಿಯಲ್ಲಿ ನೀರು ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಜಾಸ್ತಿ ಆದ್ರೂ ಕೊಳೆ ರೋಗ ಫಿಕ್ಸು. ಟಾರ್ಪಲ್ ತೆಗಿ ಬರ್ರಿ. ಹಾ ಇಷ್ಟೇ, 2 ದಪ್ಪ 3 ದಪ್ಪ. ಮೊಳಕೆ ಎಲ್ಲ ಬತ್ತೈತೆ, ರೆಡಿ ಆಯ್ತೆ ಬಿತ್ತನೆ. ನೋಡಿದ್ರ ಬಿತ್ತನೆ ಅಲ್ಲವಾ? ಕೆಲವೊಂದು ಕಪ್ ಕಪ್ ಆಯ್ತಲ್ಲ, ಅದನ್ನ ಹಾಕ್ಬೇಡ್ರಿ. ಬೆಳವಣಿಗೆ ಬಂದೈತೆ. ಮದ್ದೆ ಬಟ್ಟೆ ಮಾಡಾಕ್ರಿ ಅಂತ ಹೇಳಿದ್ದೆ. ಈ ರೀತಿ ಇದ್ ನೀರಾಗದಲ್ಲ, ಇದಕ್ಕೆ ಮದ್ದೆ ಬಟ್ಟೆ ಮಾಡಾಕ್ಬೇಕು. ಅದು ಬೆಳಿಬೇಕು ಒಳಗಡೆ ಇರೋದು. ಓ ನೀವು ಕಲ್ಸಿದಿರೇನ ಮತ್ತೆ? ಬೆಳ್ ಬೆಳ್ಳೋಗ್ ಆಗಿತ್ತ ಪೂರ್ತಿ? ಪೂರ್ತಿ ಬೆಳ್ ಬೆಳ್ಗಾಗಿತ್ತು, ಪುನಃ ಕಲ್ಸಿರೋದೀಗ. ಹಾ ಅಲ್ಲೊಂದ್ ಹಿಡಿ ಎತ್ಕೊಂಬನಿ. ಹಂಗೆ ಅಲ್ಲೇ ಅಲ್ಲೇ. ಹಾ ಎತ್ಕೊಂಬನಿ ಎತ್ಕೊಂಬನಿ. ಬೆಳ್ದಿದೆ ಬಿಡಿ, ಪೂರ್ತಿ ಬೆಳ್ಳಗ್ ಆಗಿತ್ತಾ? ಅಂಟ್ಕೊಂಡ್ ಅಂಟ್ಕೊಂಡಂಗೆ ಬೆಳ್ಳಗೆ ಬೆಳ್ಳಗೆ ಪೂರ್ತಿ ಅಂಟ್ಕೊಂಡಂಗೆ. ಅದಕ್ಕೆ ಮತ್ತೆ ತೋರಿಸಿ ನೋಡಿ, ಫೈನಲ್ ಫುಲ್ ಬೆಳ್ಳಗೆ ಬೆಳದಂಗೆ ಅಂಟ್ಕೊಂಡಂಗ ಆಯ್ತಾ? ನೋಡಿ ಇಲ್ಲಿ ಬೆಳ್ಳಗ. ಹಾ ಇಲ್ಲಿ ಬೆಳೆದಿದೆ ನೋಡಿ. ಮತ್ತೆ ಮಿಕ್ಸ್ ಹೊಡೋದ್ರಿ ಇವತ್ತ ನೀವ್ ಹಾಕದ್ ಯಾವತ್ತೇಳಿ? ಇವತ್ತೊಂದ್ಸತಿ ಮಿಕ್ಸ್ ಹೊಡೋದ್ ಬಿಟ್ಟು ಒದ್ದೆ ಬಟ್ಟೆ ಹಾಕ್ಬಿಡ್ರಿ. ಇನ್ನೇನು ತೆಗಿಬೇಡ್ರಿ, ಮುಟ್ಟಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕೊನೆ ದಿವಸ ಎತ್ಕೊಂಡ್ರಿ. ಸೊ ಇದ್ರಲ್ಲಿ ಜೈವಿಕ ಕೀಟನಾಶಕಗಳು ತುಂಬಾ ಚೆನ್ನಾಗಿ ಬೆಳೆದಿದಾವೆ ಅವ್ರು ಹೇಳಿರೋ ಪ್ರಕಾರನೇ. ಸೊ ಪೂರ್ತಿ ಬೆಳ್ಗ ಫುಲ್ ವೈಟ್ ಕಾಣಿಸ್ತಿತ್ತ? ಫುಲ್ ಅಂಟ್ಕೊಂಡಂಗ್ ಅಂಟ್ಕೊಂಡಂಗ್ ಏನೋ ಒಂದ್ ಬೆಳೆದಿರಂಗ್ ಬೂಸ್ಟ್ ತರ. ನೋಡಿ ತೋರಿಸಿ ಐಟಮ್ಸ್ ಈ ತರ ಫುಲ್ ಚೆನ್ನಾಗಿ ಬಂದಿತ್ತು. ಈಗ ಆಗ ನಾವ್ ಏನ್ ಮಾಡೋದು, ಪುನಃ ರಿಟರ್ನ್ ಪೇಟಾಸ್ ಹಿಂಗೆ 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 ಅಡಿಲಿ ಇರ್ತದೆ ನೋಡಿ, ಇಲ್ಲಿ ಕಲರ್ ಕಾಣ್ತದೆ ನೋಡಿ. ಇಲ್ಲಿ ಇದೊಂಚೂರು ಹೈಟ್ ಆಗೈತೆ ಒಂಚೂರು. ಇವತ್ತು ಅದನ್ನ ತೆಗೆದು ಬಿಟ್ಟು ಆ ಕಡೆ ಈ ಕಡೆ ಅಂಡ್ಬಿಟ್ಟು ಎಳೆದಿರೋದು. ಸರಿ ಮಟ್ಟ ಮಾಡ್ಬಿಡಿ, ಇನ್ ಮುಟ್ಟಕ್ ಹೋಗ್ಬೇಡಿ. ಒದ್ದೆ ಗೋಣಿಚೀಲ ಮಾಡ್ಬಿಟ್ಟು ಮೇಲೆ ಹಾಕ್ಬಿಡ್ರಿ ಎಲ್ಲ. ಸರಿನಾ? ಅದು ಮಿಕ್ಸ್ ಮಾಡ್ಬೇಕು. ಈಗ ತಂದಿರೋದು ನಾಳೆ ಹಾಕ್ತೀರಾ ಅಂತ ಅಂದ್ರಿ, ಚೀಲಕ್ ತುಂಬಿಕೊಂಬೇಕಲ್ಲ ಗೊಬ್ಬರವಾ? ಅರ್ಥ ಆಗ್ತೈತ? ಆಗ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಒಂದಿನ ಮುಂಚೆ ಮಿಕ್ಸ್ ಮಾಡಿ ಅದನ್ನೆಲ್ಲ ಎಲ್ಲಾದ್ನು ಮಿಕ್ಸ್ ಮಾಡ್ಬೇಕು. ಇದಕ್ ಪೂರ್ತಿ ಆ ಚೀಲದಲ್ಲಿ ಏನೈತೆ ಎಲ್ಲಾದ್ರು ಪೂರ್ತಿ. ಅರ್ಥ ಆಗ್ತಿದ್ಯಾ? ಪೂರ್ತಿ ಎಲ್ಲಾದ್ನು ಮಿಕ್ಸ್ ಮಾಡಿ. ಸೊ ಇದ್ರಲ್ಲಿ ಜೈವಿಕ ಕೀಟನಾಶಕಗಳು ತುಂಬಾ ಚೆನ್ನಾಗಿ ಬಂದೈತೆ, ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಅವರೇ ಹೇಳ್ತಿದ್ದಾರೆ. ಪೂರ್ತಿ ವೈಟ್ ವೈಟ್ ಆಗಿ ಒಂಥರ ಬೂಸ್ಟ್ ಬಂದಂಗ ಆಗಿತ್ತಾ? ಬೂಸ್ಟ್ ಬಂದಂಗ್ ಬಂದಿತ್ತಾ? ನೀವ್ ಅದ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ನಿಮ್ ಶುಂಠಿ ಬೆಳೆಯಲ್ಲಿ ಅಷ್ಟು ರೋಗ ಕಡಿಮೆ. ಅರ್ಥ ಆಯ್ತಾ? ಅದಷ್ಟು ಬೆಳೆದೈತೆ ಅಂತ. ಈಗ ನೀವು 5 ಕೆಜಿ ಅದಕ್ಕೆ ಹಾಕಿದ್ದೀರಾ ಅಂತಂದ್ರೆ, ಇದು 35 ಚೀಲ ಅಲ್ವಾ, 20 ಚೀಲ, 20 ಚೀಲಕ್ಕೆ 5 ಕೆಜಿ ಹಾಕಿದ್ದೀರಾ ಅಂತ ಅಂದ್ರೆ ಅದೊಂದು 200 ಕೆಜಿ ವರ್ಗೂ ಬೆಳಿಬೇಕು. ಬೆಳೆದಿದೆ ಬೆಳೆದಿದೆ. ಸೊ ನಮ್ ಗುಣಿ ಗೊಬ್ಬರ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಜೊತೆಗೆ ಅದಕ್ಕೆ ಜೈವಿಕ ಕೀಟನಾಶಕಗಳನ್ನ ಹಾಕಿ ಬೆಳೆಸಿದರೆ ಸೊ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ನೋಡ್ಕೊಳ್ಳಿ. ಪೂರ್ತಿ ಬೂಸ್ಟ್ ಬಂದಂಗ್ ಬಂದ್ಬಿಟ್ಟಿತ್ತ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಯಾವತ್ ಮಿಕ್ಸ್ ಮಾಡಿರಿದ? ಯಾವತ್ ತೊಡದ್ರಿ? ನೀರು ಫೇರ್ ಮಾಡ್ಕೊಂಡು ತಿರ್ಗಾ ನೀರ್ ಮಾಡ್ಕೊಂಡು ತಿರ್ಗಾ ಇನ್ನೊಂದ್ ದಿವಸ ಮಾರನೇ ಮೇಲೆ
ಇವತ್ತ ಇನ್ನ ಒಂದ್ ರೌಂಡ್ ಬೇಕಾದ್ರೆ ಪಲ್ಟಾಯಿಸ್ರಿ, ಪಲ್ಟಾಯಿಸೋದಾದ್ರೆ ಇಲ್ಲ ಆಗೈತೆ ಅಂದ್ರೆ ಮಧ್ಯೆ ಗೋಣಿ ಚೀಲ ಹಾಕ್ಬಿಟ್ಟು ಬಿಟ್ಬಿಡಿ, ಇನ್ ಮುಟ್ಬೇಡಿ. ಸರಿನಾ? ಇನ್ ನಾಳೆಗೆ ಚೀಲಕ್ ತುಂಬ, ನಾಳೆ ಶುಂಠಿ ಹಾಕ್ತಾರ, ಇವತ್ತು ನೈಟ್ ಚೀಲಕ್ ಗೊಬ್ಬರ ಎಲ್ಲ ತುಂಬ್ಕೊಬೇಕಲ್ಲ, ಮತ್ತೆ ಅವತ್ತು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಲೈಟ್ ಆಗಿ ಫಸ್ಟ್ ಅವತ್ತ ಹೆಂಗ್ ನೀರು ಕೊಟ್ಟಿದ್ರಲ್ಲ ಅದೇ ರೀತಿ ನೀರು ಕೊಡ್ಕೊಂಬಿಟ್ಟು ಇದನ್ನೆಲ್ಲ ಪೂರ್ತಿ ಕೊಡ್ಕೊಂಬಿಟ್ಟು ಸೊ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ಬಿಟ್ಟು ಚೀಲಕ್ ತುಂಬ್ಕೊಂಬಿಟ್ಟು. ಫುಲ್ ವೈಟ್ ಆಗ್ಬಿಟ್ಟಿತ್ತು, ವೈಟ್ ಬಂದಿತ್ತಲ್ಲ. ಸರಿ 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 ಅಣ್ಣ, ನಾನು ಇವತ್ತು ಹೋದ್ರೆ ಇನ್ನು ಮೂರ್ ದಿವಸ ಇರಲ್ಲ, ನೀವು ಶುಂಠಿ ಹಾಕೋ ದಿವಸ ನಂಗೆ ವಿಡಿಯೋ ಕಾಲ್ ಮಾಡ್ರಿ. ಇದು ಹೆಂಗ್ ಕೊಡ್ಬೇಕಂತಂದ್ರೆ ಒಂದ್ ಶುಂಠಿ ತಗೊಂಬರ್ರಿ, ಇಲ್ಲಿ ತೋರಿಸ್ತೀನಿ. ಓ, ನಿಮಗ್ ಗ್ರಾನ್ಯೂಲ್ಸ್ ಬೇರೆ ಕೊಡ್ಲಿಲ್ಲಲ್ವಾ? ಬರ್ರಿ ಬರ್ರಿ ಬರ್ರಿ, ತಂದು ಕೊಡ್ತೀನಿ. ಇದು ಬಿತ್ತನೆ, ಒಂದ್ ಗುಣಿ ತೆಗೀರಿ, ಇಲ್ಲಿ ಹೇಳ್ತೀನಿ. ಗುಣಿ ತೆಗ್ದಿದ್ದೀರಾ? ಸೊ ಕೆಳಗಡೆಗೆ ರಾಲ್ ಟೈಪ್ ಇರುತ್ತೆ. ಸೊ ನಾಲ್ಕು ಕಾಳು ಕೆಳಗಡೆಗೆ ಹಾಕ್ಬೇಕು, ಮೇಲ್ಗಡೆಗೆ ಇದನ್ನ ಶುಂಠಿ ಇಡ್ತೀರಾ. ಅರ್ಥ ಆಗ್ತೈತಾ? ಸೊ ಈ ರೀತಿ ಶುಂಠಿ ಇಡ್ತೀರಾ ಅಂತ ಇಟ್ಕೊಳ್ಳಿ. ಈ ರೀತಿ ತಿರುಗಿಸ್ತೀರ ಒಳಕ್ಕೆ, ಹಿಂಗ್ ಹಿಂಗ್ ತಿರುಗಿಸ್ತಾರ ಅವರು. ಮೊದ್ಲು ಇಟ್ಕೊಂಡು ಹೋಗ್ತೀರಾ, ಒಳಗಡೆಗೆ ತಿರುಗಿಸ್ತೀರಾ. ತಿರುಗಿಸಿದ್ಮೇಲೆ ಒಂದ್ ಇಡೀ ಕೈ ತುಂಬ ಗೊಬ್ಬರ ತಂಬೇಕು, ಶುಂಠಿ ಮೇಲೆ ಹಾಕ್ಬೇಕು, ಮಣ್ಣು ಮುಚ್ಚಬೇಕು. ಅರ್ಥ ಆಯ್ತಾ? ಸೊ ನಮ್ ಅವತ್ ಬರಕ್ಕೆ ನಾನು ಶಿವಮೊಗ್ಗ ಹೋಗಿರ್ತೀನಿ, ಇರಲ್ಲ. ಫೋನ್ ಮಾಡಿಸ್ರಿ. ಸರಿ ಬರಲ್ಲ ಹಾಗಾದ್ರೆ. ಸರಿ.